ನೋವು ನಮ್ಮ ಜೀವನದಲ್ಲಿ ಅಡ್ಡಿಯಾಗಬಾರದು. ಒಳ್ಳೆಯ ಆರೋಗ್ಯ ಅನ್ನೋದು ನಮ್ಮ ಗುರಿಯಲ್ಲ, ನಾವು ಪ್ರತಿನಿತ್ಯ ನಡೆಯುವ ಹಾದಿ ಆಗಬೇಕು. 2024ನೇ ಇಸ್ವಿಯಲ್ಲಿ ನೋವು ನಮ್ಮನ್ನ ಕಟ್ ಹಾಕಬಾರದು, ಹಿಡಿದಿಡಬಾರದು ಅಂತಂದ್ರೆ ನಮ್ಮ ಆರೋಗ್ಯದ ಗುರಿಗಳೇನು? ಹೇಗೆ ನಾವು ಈ 2024ನೇ ಇಸ್ವಿಯಲ್ಲಿ ನೋವು ರಹಿತ ಜೀವನವನ್ನ ಸಾಗಿಸಬಹುದು? ನಮ್ಮ 10 ಗುರಿಗಳೇನು? 10 ಪಾಸಿಟಿವ್ ಅಫರ್ಮೇಷನ್ಸ್, ಸಕಾರಾತ್ಮಕ ಆಲೋಚನೆಗಳು ನಾವು ಪ್ರತಿನಿತ್ಯ ಮಾಡೋದ್ರಿಂದ ಹೇಗೆ ನಾವು ಆ ಗುರಿಯನ್ನ ಸಾಧಿಸಬಹುದು, ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ಗುರಿ ಡೈಲಿ ಮೂವ್ಮೆಂಟ್. ಪ್ರತಿನಿತ್ಯ ನಾನು 2024ನೇ ಇಸ್ವಿಯಲ್ಲಿ 30 ನಿಮಿಷ ಆದರೂ ನಾನು ವಾಕಿಂಗ್ ಮಾಡ್ತೀನಿ ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಕಾಲ್ನಡಿಗೆ ಒಬ್ಬ ವ್ಯಕ್ತಿಯ ಅತ್ಯುತ್ತಮ ಔಷಧ ಅಂತ, ಎಲ್ಲಾ ಕಾಯಿಲೆಗಳಿಗೂ ಇದು ರಾಮಬಾಣ ಇದ್ದ ಹಾಗೆ. ವಾಕಿಂಗ್ ಅನ್ನ ನಾವು ಪ್ರತಿನಿತ್ಯ 30 ನಿಮಿಷ ಆದರೂ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಬಹಳಷ್ಟು ಒಳ್ಳೆ ಪರಿಣಾಮಗಳು ಬೀರುತ್ತೆ. ಆದ್ರಿಂದ 1/2 ಗಂಟೆಯಾದರೂ ವಾಕಿಂಗ್ಗೋಸ್ಕರ ನಾವು ನಮ್ಮ ದಿನದಲ್ಲಿ ಮೀಸಲು ಇಡಲೇಬೇಕು ಅಂತ. ಎರಡನೇದು ಮೈಂಡ್ಫುಲ್ ಪಾಶ್ಚರ್, ನಾವು ಕೂತ್ಕೊಳ್ಳುವಂತಹ ಭಂಗಿ ಸರಿಯಾಗಿರ್ಬೇಕು. ಕೂತ್ಕೊಳ್ಳುವಂತಹದ್ದು, ನಿಂತ್ಕೊಳ್ಳುವಂತಹದ್ದು, ನಡೆಯುವಂತಹದ್ದು, ಈ ಮೂರು ಭಂಗಿಯಲ್ಲೂ ನಮ್ಮ ಕುತ್ತಿಗೆ ಬೆನ್ನುಹುರಿ ಇದರ ರಚನೆ ಹೇಗಿದೆ ಅದನ್ನ ನಾವು ಅರ್ಥ ಮಾಡಿಕೊಂಡು ನಾನೇನೇನ್ ತಪ್ಪು ಮಾಡ್ತಿದ್ದೀನಿ ಅಂತ ನಾನು ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ್ಲೂ ನಾನು ಕೂತ್ಕೊಂಡಿದ್ದಾಗ ಸರಿಯಾಗಿ ಕೂತ್ಕೊಂಡಿದ್ದೀನ, ನಡಿಬೇಕಾದ್ರೆ ನನ್ನ ಭಂಗಿ ಸರಿ ಇದೆಯಾ, ನನ್ನ ಭುಜಗಳು ಮುಂದೆ ಬಾಗ್ತಾ ಇದೆಯಾ, ನನ್ನ ಬೆನ್ನನ್ನ ಬೂನ್ ಮಾಡ್ತಾ ಇದ್ದೀನ ಅನ್ನುವಂತಹ ಆ ಅರಿವು ನಮ್ಮಲ್ಲಿದ್ದಾಗ ನಮ್ಮ ಪಾಶ್ಚರ್, ನಾವು ನಡೆಯುವಂತಹ ಭಂಗಿ ಸರಿಯಾಗಿರುತ್ತೆ. ನಾವು ಕೂತ್ಕೊಂಡು ಓದ್ಬೇಕಾದ್ರೆ ಸರಿಯಾಗಿ ಓದ್ತೀವಿ, ಮೊಬೈಲ್ ಅನ್ನ ನೋಡ್ಬೇಕಾದ್ರೆ ನನಗೆ ಕುತ್ತಿಗೆ ನೋವು ಬರದೇ ಇರೋ ಹಾಗೆ ಸಾಧ್ಯ ಆಗುತ್ತೆ. ನಾವು ಮಲ್ಕೊಂಡು ಆ ಕಡೆ ಈ ಕಡೆ ತಿರುಗ್ಬೇಕಾದ್ರೆ ಹೇಗ್ ಮಲ್ಕೊಂಡಿರ್ತೀವಿ ಅನ್ನೋ ಭಂಗಿ ಕೂಡ ಸರಿಯಾಗಿದ್ರೆ ಹೆಚ್ಚು ಕುತ್ತಿಗೆ ಸೊಂಟ ನೋವು ಬೆನ್ನೋವು ಇಲ್ಲದೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ಎರ್ಗೋನಾಮಿಕ್ ಅಡ್ಜಸ್ಟ್ಮೆಂಟ್ಸ್, ನಾವು ಕೂತ್ಕೊಳ್ಳುವಂತಹ ಕುರ್ಚಿ, ನಾವು ಉಪಯೋಗಿಸುವಂತಹ ತಲೆದಿಂಬು ಮತ್ತು ಹಾಸಿಗೆ, ಈ ಮೂರು ಸರಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. 2024ನೇ ಇಸ್ವಿ ನಾವು ಕಾಲಿಡ್ಬೇಕಾದ್ರೆ ಈ ಮೂರು ವಿಷಯಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಹಲವಾರು ನೋವುಗಳನ್ನು ತನ್ನಿಂತಾನೇ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೂತ್ಕೊಳ್ಳುವಂತಹ ಕುರ್ಚಿ ನನಗೆ ಸಪೋರ್ಟ್ ಮಾಡ್ತಾ ಇದೆಯಾ, ನನ್ನ ಬೆನ್ನು ಮತ್ತು ಭುಜಕ್ಕೆ ಸರಿಯಾಗಿ ಸಪೋರ್ಟ್ ಇರೋ ರೀತಿಯಲ್ಲಿ ಇದೆಯಾ, ನನ್ನ ಹೈಟಿಗೆ ತಕ್ಕ ಹಾಗಿದೆಯಾ, ನಾನು ಬಹಳಷ್ಟು ಗಂಟೆಗಳ ಕಾಲ ಕೂತ್ಕೊಂಡು ಕೆಲಸ ಮಾಡಿದ್ರೆ, ಕೂತ್ಕೊಂಡು ಟಿವಿ ನೋಡಿದ್ರೆ, ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ರೆ, ಓದ್ತಾ ಇದ್ರೆ ಅದರಿಂದಾಗಿ ನನಗೆ ತೊಂದರೆ ಆಗ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಪಡಿಸ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕು. ಅದೇ ರೀತಿ ನಮ್ಮ 1/3 ಭಾಗ ಅಂದ್ರೆ ನಮ್ಮ ಜೀವನದಲ್ಲಿ 33% ಕ್ಕಿಂತ ಹೆಚ್ಚು ಸಮಯ ನಾವು ಹಾಸಿಗೆ ಮೇಲೆ ಮಲ್ಕೊಂಡೇ ಕಳೆದ್ ಬಿಡ್ತೀವಿ. ಆದ್ರಿಂದ ಮಲ್ಕೊಂಡಿದ್ದಾಗ ನಮ್ಮ ಹಾಸಿಗೆಯಿಂದಾಗಿ ನನಗೆ ನೋವುಗಳೇನಾದ್ರೂ ಬರ್ತಾ ಇದೆಯಾ, ನನ್ನ ಬೆನ್ನೋವು, ಸೊಂಟ ನೋವು, ಕುತ್ತಿಗೆ ನೋವು ಹೆಚ್ಚಾಗ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಪಡಿಸ್ಕೋಬೇಕು. ಅದರಲ್ಲಿ ವ್ಯತ್ಯಾಸಗಳಿದ್ರೆ ಅದನ್ನ ನಾವು ಸರಿಪಡಿಸ್ಕೋಬೇಕು. ಅದೇ ರೀತಿ ತಲೆದಿಂಬಿಂದ ಕುತ್ತಿಗೆ ನೋವು ಹೆಚ್ಚಾಗಬಹುದು, ಕೈ ಸೆಳೆತ ಬರಬಹುದು, ಬಹಳಷ್ಟು ಬೇರೆ ತೊಂದರೆಗಳು ಬರಬಹುದು, ಅದನ್ನ ನಾನು ಸರಿಪಡಿಸ್ಕೊಂಡಿದ್ದೀನ ಅಂತ ಪ್ರಶ್ನೆ ಪಡ್ಕೋಬೇಕು. 4ನೇದು ಹೆಲ್ದಿ ಡಯಟ್, ಸರಿಯಾದ ಪೋಷಕಾಂಶಗಳು ಇರುವಂತಹ ಆಹಾರ ಪದ್ಧತಿ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಯೋಚನೆ ಮಾಡಿದ್ರೆ ನಮ್ಮ ಆಹಾರ ಶೈಲಿಯಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಗಳಿದೆ, ಪ್ರೋಟೀನ್ಗಳು ಕಡಿಮೆ ಇದೆ, ಇದನ್ನ ನಾವು ಸರಿಪಡಿಸ್ಕೋಬೇಕು. ಪ್ರೋಟೀನ್ಗಳು ಜಾಸ್ತಿ ಇದ್ದಷ್ಟು ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿ ನಮಗೆ ಶಕ್ತಿ ಜಾಸ್ತಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಹಸಿರು ತರಕಾರಿಗಳನ್ನ, ಹಣ್ಣುಗಳನ್ನ ನಾವು ತಿನ್ನುವಂಥದ್ದು, ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಂಥದ್ದು, ಈ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಅದರಿಂದ ನಮ್ಮ ದೇಹಕ್ಕೆ ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡುವಂತಹ ಮತ್ತು ಆಂಟಿ ಆಕ್ಸಿಡೆಂಟ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಹೋರಾಡಲಿಕ್ಕೆ ಶಕ್ತಿ ಸಿಗುವಂತಹ ಆಹಾರ ಪದಾರ್ಥ ಸಿಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿರುವಂತಹ ನೋವುಗಳು ತನ್ನಿಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ನಮ್ಮ ಆಹಾರ ಪದ್ಧತಿಯನ್ನ ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ನಾವು ಏನೇನ್ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತ 5 ತಪ್ಪುಗಳನ್ನ ನಾವು ಕಂಡುಹಿಡಿಯೋಣ. 2024ರಲ್ಲಿ ಅದನ್ನ ಸರಿಪಡಿಸ್ಕೊತಾ ಹೋದ್ರೆ ಆದಷ್ಟು ಬೇಗ ನಾವು ನಮ್ಮ ಆಹಾರ ಶೈಲಿಯನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 5ನೇದು ಅಡಿಕ್ವೇಟ್ ಹೈಡ್ರೇಷನ್, ಸರಿಯಾದ ರೀತಿಯಲ್ಲಿ ನೀರನ್ನ ಕುಡಿಯೋದು ಬಹಳ ಮುಖ್ಯ. ಕಡಿಮೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ 3 ಲೀಟರ್ ಆದ್ರೂ ನೀರನ್ನ ಕುಡಿಬೇಕು ಅಂತ ಹೇಳ್ತೀವಿ. ಸರಿಯಾಗಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಗಳು ಅಂದ್ರೆ ವಿಷ ಪದಾರ್ಥಗಳು ಏನು ಈ ಮೆಟಬಾಲಿಸಂ ಇಂದ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಅದೆಲ್ಲದೂ ವಾಶ್ ಔಟ್ ಆಗುತ್ತೆ. ನಮ್ಮ ದೇಹಕ್ಕೆ ಚೈತನ್ಯ ಸಿಗುತ್ತೆ, ನಮ್ಮ ಪಚನ ಕ್ರಿಯೆ ಚೆನ್ನಾಗುತ್ತೆ. ಎಲ್ಲಾ ಕ್ರಿಯೆಗಳಿಗೂ, ನಮ್ಮ ದೇಹದಲ್ಲಾಗುವಂತಹ ಪ್ರತಿಯೊಂದು ಕ್ರಿಯೆಗಳಿಗೂ ನೀರು ಚೆನ್ನಾಗ್ಬೇಕು.
ಸರಿಯಾಗಿ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತಕ್ಷಣದಲ್ಲಿ ಚೇತರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ನೋವು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಆದ್ರಿಂದ 3 ಲೀಟರ್ ಆದ್ರೂ ನೀರನ್ನ ನಾನು ಕುಡದೇ ಕುಡಿತೀನಿ, ಎಷ್ಟು ಕುಡಿತಾ ಇದ್ದೀನಿ ಅನ್ನೋದನ್ನ ಟ್ರ್ಯಾಕ್ ಮಾಡ್ತೀನಿ ಅನ್ನೋದು ನನ್ನ ಈ 2024 ಇಸ್ವಿಯಲ್ಲಿ ಗುರಿಯಾಗಿಟ್ಕೊಂಡು ಅದನ್ನ ಪ್ರತಿನಿತ್ಯ ಪಾಲಿಸುವಂತಹ ರೂಢಿಯನ್ನ ನಾವು ಮಾಡ್ಕೋಬೇಕು. 6ನೇದು ಕ್ವಾಲಿಟಿ ಸ್ಲೀಪ್, ಸರಿಯಾದ ನಿದ್ದೆ. 7-8 ಗಂಟೆ ಆದರೂ ಪ್ರತಿಯೊಬ್ಬ ವ್ಯಕ್ತಿಗೂ ರೆಸ್ಟ್ ಸಿಗೋದು ಅವಶ್ಯಕ. ಈ ರೆಸ್ಟ್ ನಮ್ಗೆ ನಿದ್ದೆಯಲ್ಲಿ ಸಿಗುತ್ತೆ, ಇದರಿಂದ ನಮ್ಮ ದೇಹ ಚೇತರಿಕೆ ಹೊಂದಲಿಕ್ಕೆ ನಾವು ಅವಕಾಶ ಕೊಟ್ಟ ಹಾಗೆ ಆಗುತ್ತೆ. ಮರುದಿನದ ಕೆಲಸಕ್ಕೆ ನಮ್ಮ ದೇಹ ರೆಡಿ ಆಗುತ್ತೆ. ಆದ್ರಿಂದ ನಾವು ಈಗ ಎಷ್ಟು ನಿದ್ದೆ ಮಾಡ್ತಾ ಇದೀವಿ, 2023 ಇಸ್ವಿಯಲ್ಲಿ ನಾವು ಎಷ್ಟು ನಿದ್ದೆ ಮಾಡ್ತಾ ಇದೀವಿ, ನಮ್ಮ ನಿದ್ದೆ ಎಷ್ಟು ಕೊರತೆ ಇದೆ, ಎಷ್ಟು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡು ಮುಂದಿನ ವರ್ಷ ಸರಿಯಾಗಿ 2024 ಇಷ್ಟು ಗಂಟೆ ಪ್ರತಿ ಸರಿಯಾದ ಸಮಯಕ್ಕೆ ಮಲ್ಕೊಂಡು ಸರಿಯಾದ ಸಮಯಕ್ಕೆ ಹೇಳ್ತೀನಿ ಅನ್ನುವಂತಹ ಗುರಿಯನ್ನ ನಾನು ಇಟ್ಕೋಬೇಕು. ಅವಾಗ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. 7ನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಮ್ಮ ಮಾನಸಿಕ ಒತ್ತಡವನ್ನ ನಿರ್ವಹಣೆ ಮಾಡುವಂಥದ್ದು. ಎಲ್ಲರೂ ಕೂಡ ಬ್ಯುಸಿಯಾಗೇ ಇರ್ತಾರೆ, ಪ್ರತಿ ಸಮಯದಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಇದ್ದೇ ಇರುತ್ತೆ. ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಇದಕ್ಕೆ ನಾವು ಪ್ರತಿದಿನ 10 ನಿಮಿಷ ಆದ್ರೂ ಧ್ಯಾನ ಮಾಡ್ತೀವಿ, ಪ್ರತಿದಿನ 10 ನಿಮಿಷ ಆದ್ರೂ ನಾನು ಪ್ರಾಣಾಯಾಮ ಅಥವಾ ಉಸಿರಾಟದ ವ್ಯಾಯಾಮವನ್ನ ಮಾಡ್ತೀನಿ ಅನ್ನುವಂತಹ ಛಲವನ್ನ ತೊಡಬೇಕು, ಆ ಗುರಿಯನ್ನ ಇಟ್ಕೋಬೇಕು. ನಾವು 2024 ಪ್ರತಿದಿನ ನಾನು 10 ನಿಮಿಷ ಈ ಮೆಡಿಟೇಷನ್ ಧ್ಯಾನವನ್ನ ಮಾಡ್ತೀನಿ, ಇದರಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಾನು ಇಡೀ ದಿನವನ್ನ ಖುಷಿಯಿಂದ ಕಳೀಲಿಕ್ಕೆ ಇದು ಇದರಿಂದ ಸಾಧ್ಯ ಆಗುತ್ತೆ. 8ನೇದು ರೆಗ್ಯುಲರ್ ಬ್ರೇಕ್ಸ್, ಸರಿಯಾದ ಸಮಯದಲ್ಲಿ ವಿರಾಮವನ್ನ ತಗೊಳ್ಳುವಂಥದ್ದು. ಪ್ರತಿಯೊಬ್ಬರು ಕೂಡ ಬ್ಯುಸಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವು ಈ ಬ್ರೇಕ್ ಅನ್ನ ತಗೊಳ್ಳೋದನ್ನ ಮರ್ತು ಬಿಡ್ತೀವಿ, ಇದರಿಂದ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಎಷ್ಟು ಸರಿಯಾಗಿ ಕೆಲಸ ಮಾಡಬೇಕೋ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಒಂದು 3/4 ಗಂಟೆಗೆ ಒಮ್ಮೆ ಆದ್ರೂ, 40-45 ನಿಮಿಷಕ್ಕೆ ಒಮ್ಮೆ ಆದ್ರೂ ಒಂದು 3-4 ನಿಮಿಷಗಳ ಕಾಲ ನಾವು ಬ್ರೇಕ್ ಅನ್ನ ತಗೊಳ್ಳೇಬೇಕು. ಇದನ್ನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮತ್ತೆ ಚೈತನ್ಯ ಬಂದಾಗುತ್ತೆ. ಸ್ವಲ್ಪ ವಾಕ್ ಮಾಡಿ ಬರಬಹುದು, ಅಲ್ಲೇ ಕೂತ್ಕೊಂಡಲ್ಲೇ ನಮ್ಮ ದೇಹವನ್ನ ಸ್ಟ್ರೆಚ್ ಮಾಡಬಹುದು. ಒಮ್ಮೆ ನಿಂತ್ಕೊಂಡು ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಇಡೀ ಎಲ್ಲ ಅಂಗಾಂಗಗಳು ಮೂವ್ಮೆಂಟ್ ಆಗಿ ಮಾಂಸಖಂಡಗಳು ಮತ್ತೆ ರಕ್ತ ಸಂಚಾರ ಚೆನ್ನಾಗಿ ಖಂಡಿತವಾಗಿ ನಮ್ಮ ದೇಹಕ್ಕೆ ಮತ್ತೆ ಒಂದ್ ರೀತಿಯಂತ ಹುರುಪು ಸಿಗುತ್ತೆ. ಮತ್ತೆ ಮುಂದಿನ ಸೆಷನ್ ನಲ್ಲಿ ಕೆಲಸ ಮಾಡಬೇಕು, ನಾನು ಓದ್ಬೇಕು, ಈ ಕೆಲಸವನ್ನ ಮಾಡೋದ್ರಲ್ಲಿ ನಾನು ಖುಷಿಯಿಂದ ತೊಡಗಿಸ್ಕೋಬೇಕು ಅನ್ನುವಂತಹ ಹುರುಪು ನಮ್ಗೆ ಸಿಗುತ್ತೆ. ಆದ್ರಿಂದ ಸರಿಯಾದ ಸಮಯದಲ್ಲಿ ವಿರಾಮಗಳನ್ನ ತಗೋತೀವಿ ಅಂತ ನಾವು ಒಂದು ಅಲಾರಂ ಇಟ್ಕೊಳ್ಳೋದಾಗ್ಲಿ, ಒಂದು ರಿಮೈಂಡರ್ ಇಟ್ಕೊಳ್ಳೋದಾಗ್ಲಿ, ಈ ರೀತಿ ಪ್ರಾಕ್ಟೀಸ್ ಅನ್ನ ನಾವು 2024 ಮಾಡ್ತೀವಿ ಅನ್ನೋಂತಹ ನಿರ್ಧಾರವನ್ನ ನಾವು ಮಾಡಬೇಕು. 9ನೇದು ಹೋಲ್ ಬಾಡಿ ಚೆಕಪ್, ವರ್ಷಕ್ಕೊಮ್ಮೆ ಆದ್ರೂ ನಮ್ಮ ಇಡೀ ದೇಹದ ಆರೋಗ್ಯ ಹೇಗಿದೆ ಅಂತ ನಾವು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲವೊಮ್ಮೆ ಬಹಳ ತಡವಾಗಿ ಅದು ಗೊತ್ತಾದ್ರೆ ಕಾಯಿಲೆ ನಮ್ಮ ಕೈ ಹಿಡಿತ ಮೀರಿ ಹೋಗಿರಬಹುದು. ಆದ್ರಿಂದ ವರ್ಷಕ್ಕೊಮ್ಮೆ ಆದ್ರೂ ಈ 2024 ನನ್ನ ಬರ್ತಡೇ ಸಮಯದಲ್ಲಿ ಅಥವಾ ಬರ್ತಡೇಕ್ಕಿಂತ 1 ವಾರ ಮುಂಚೆ ಅಥವಾ 1 ವಾರ ನಂತರ ಒಂದು ನಿಗದಿತ ದಿನದಂದು ನನ್ನ ಇಡೀ ದೇಹದ ಚೆಕಪ್ ಅನ್ನ ನಾನು ಮಾಡಿಸ್ಕೋತೀನಿ. ಯಾವ್ಯಾವ ವಯಸ್ಸಿನಲ್ಲಿ ಯಾವ ಟೆಸ್ಟ್ ಗಳು ಮಾಡಬೇಕು, ಅದರಿಂದ ಏನು ಉಪಯೋಗ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ರೆಫರ್ ಮಾಡಬಹುದು. ಈ ಟೆಸ್ಟ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಕಾಯಿಲೆಗಳನ್ನು ನಾವು ಕಂಡುಹಿಡಿಬಹುದು, ಕೆಲವೊಂದಿಷ್ಟು ಕಾಯಿಲೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಆದ್ರಿಂದ ಇದು ಬಹಳ ಅವಶ್ಯಕ. ಈ 2024 ಪ್ರತಿಯೊಬ್ಬರು ಕೂಡ ಈ ಹೆಲ್ತ್ ಚೆಕಪ್ ಅನ್ನ ಮಾಡಿಸ್ಕೋತೀವಿ ಅನ್ನೋಂತ ನಿರ್ಧಾರವನ್ನ ಮಾಡಬೇಕು. 10ನೇದು ಮತ್ತು ಕೊನೆಯದು, ನಮ್ಮ ದೇಹದ ರಚನೆಗೆ ಅನುಗುಣವಾಗಿ ನನ್ನ ದೇಹ ತೂಕ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳುವಂಥದ್ದು. ಅದು ಹೆಚ್ಚಿದ್ರೆ ಅದನ್ನ ತೂಕ ನಿಯಂತ್ರಣ ಮಾಡಿ ಕಡಿಮೆ ಮಾಡುವಂಥದ್ದು, ಅದು ಕಡಿಮೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ ನಾವು ಹೇಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ವ್ಯಾಯಾಮ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಪ್ಲಾನ್ ಅನ್ನ ನಾವು ಮಾಡಬೇಕು. ಹೆಚ್ಚಿನವರಲ್ಲಿ ತೂಕ ಹೆಚ್ಚಿರೋರೇ ಜಾಸ್ತಿ, ಆದ್ರಿಂದ ಈ ತೂಕ ನಿಯಂತ್ರಣಕ್ಕೆ ಬೇಕಾಗಿರುವಂತಹ ವ್ಯಾಯಾಮ ಏನು, ಯಾವ ರೀತಿಯಾದಂತಹ ಆಹಾರ ಪದ್ಧತಿ, ಇದ್ರ ಬಗ್ಗೆ ನಾವು ಫಸ್ಟ್ ಈಗಲೇ ತಿಳ್ಕೋಬೇಕು. ತಿಳ್ಕೊಂಡು ಈ 2024 ಇಸ್ವಿಯಲ್ಲಿ ನನ್ನ ಐಡಿಯಲ್ ಬಾಡಿ ವೇಟ್ ಗೆ ನಾನು ಬರ್ತೀನಿ ಅನ್ನುವಂತಹ ಆ ಪಣವನ್ನ ತೊಟ್ಟು ನಾವು ಅದಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ಖಂಡಿತವಾಗಿ ಆಗುತ್ತೆ. ಕನ್ಸಿಸ್ಟೆಂಟ್ ಎಫರ್ಟ್, ಪ್ರತಿನಿತ್ಯ ಅದನ್ನ ನಾವು ಮಾಡ್ಕೋತಾ ಹೋದ್ರೆ ಮಾತ್ರ ನನಗೆ ರಿಸಲ್ಟ್ ಸಿಗುತ್ತೆ. ಆದ್ರಿಂದ 2024 ನಾನು ಸರಿಯಾದ ದೇಹ ತೂಕವನ್ನ ಮೇಂಟೈನ್ ಮಾಡ್ತೀನಿ ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ನಡೀತಾ ಹೋಗ್ಬೇಕು. ಅದಕ್ಕೆ ಬೇಕಾಗಿರುವಂತಹ ವ್ಯಾಯಾಮ, ಆಹಾರ, ನನ್ನ ಮಾನಸಿಕ ಒತ್ತಡವನ್ನು ಸರಿ ಇಟ್ಕೊಳ್ಳುವಂತಹದ್ದು, ನಿದ್ದೆ, ನಮ್ಮ ಎಲ್ಲಾ ಸುತ್ತಮುತ್ತಲಿನ ಸಪೋರ್ಟ್ ಸಿಸ್ಟಮ್ ನನ್ನ ಜೊತೆ
ಹೇಗೆ ನನ್ನ ಕಂಡ್ಯೂಸಿವ್ ಸಪೋರ್ಟ್ ಸಿಸ್ಟಮ್ ಅನ್ನು ನಾನು ಹೇಗೆ ಮಾಡ್ಕೋಬೇಕು, ನನಗೆ ಪೂರಕವಾಗಿರುವಂತಹ ಸಪೋರ್ಟ್ ಸಿಸ್ಟಮ್ ಅನ್ನು ನಾನು ಹೇಗೆ ರೂಪಿಸ್ಕೋಬೇಕು, ಇದನ್ನ ನಾವು ಯೋಚನೆ ಮಾಡಿಕೊಂಡು ಅದನ್ನ ಪ್ರತಿಯೊಂದು ಒಂದೊಂದನ್ನು ಸರಿಪಡಿಸ್ಕೋತಾ ಹೋದಾಗ ಖಂಡಿತವಾಗಿ ನನ್ನ ದೇಹದ ತೂಕವನ್ನ ಸರಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಆರೋಗ್ಯದಲ್ಲಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಮೊದಲ ಹೆಜ್ಜೆ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ಈ ನಂಬಿಕೆ ಬರ್ಲಿಕ್ಕೆ ನಾವೇನ್ ಮಾಡಬೇಕು? ಇದಕ್ಕೆ ಸುಲಭ ವಿಧಾನ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ, ಸಕಾರಾತ್ಮಕ ಆಲೋಚನೆಗಳನ್ನ ನಾವು ಪ್ರತಿನಿತ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ಜೋರಾಗಿ ಹೇಳುವಂತಹದ್ದು. ಇದನ್ನ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕಾದ್ರೂ ಹೇಳಬಹುದು, ಅಥವಾ ಜೋರಾಗಿ ಒಂದು 10 ಅಫರ್ಮೇಷನ್ಸ್ ಅನ್ನ ನಮ್ಮ ನೋವಿಗೆ ನಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಬರ್ಕೊಂಡಿರುವಂತಹ 10 ಅಫರ್ಮೇಷನ್ಸ್ ಗಳನ್ನ ನಾವು ಹೇಳಬಹುದು. ಈಗ ನಾನು ಒಂದು 10 ಅಫರ್ಮೇಷನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಬಹುದು. ಇದು ತುಂಬಾ ಪವರ್ಫುಲ್. ಅಂದ್ರೆ ಇದರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಈ ವಿಷಯಗಳು ಹೋಗಿ ಅದು ನಿಜ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡಲಾಗಿದೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನ ಟ್ರೈ ಮಾಡ್ತೀವಿ. 2024 ಇಸ್ವಿಯಲ್ಲಿ ಇದನ್ನ ಪ್ರತಿದಿನ ನಾವು ಮಾಡ್ತೀವಿ ಅನ್ನುವಂತಹ ಪಣವನ್ನ ತೊಡಬೇಕು. ನನ್ನ ದೇಹ ತನ್ನನ್ನು ತಾನು ಗುಣಪಡಿಸಿಕೊಳ್ತಾ ಇದೆ, ನಾನು ನೋವು ಮುಕ್ತ ಜೀವನದ ಕಡೆ ಹೋಗ್ತಾ ಇದ್ದೀನಿ, ಪ್ರತಿದಿನ ನಾನು ಶಕ್ತಿಯುತ ಮತ್ತು ಆರೋಗ್ಯವಂತನಾಗ್ತಾ ಇದ್ದೀನಿ, ನಾನು ನನ್ನ ದೇಹದ ಅಗತ್ಯಗಳನ್ನ ತಿಳಿದುಕೊಂಡು ಅದನ್ನು ಸಂತೋಷದಿಂದ ನನ್ನ ದೇಹಕ್ಕಾಗಿ ಸಮಯ ನೀಡ್ತಾ ಇದ್ದೀನಿ, ನೋವು ತಾತ್ಕಾಲಿಕ ಆದರೆ ನನ್ನ ನಿರ್ಧಾರ ಶಾಶ್ವತ, ಎಷ್ಟೇ ಚಿಕ್ಕದಾದರೂ ನನ್ನ ಹಾದಿಯಲ್ಲಿ ಬರುವ ಪ್ರತಿಯೊಂದು ಯಶಸ್ಸಿಗೂ ನಾನು ಕೃತಜ್ಞನಾಗಿದ್ದೀನಿ, ನಾನು ಆನಂದ ಸುಖ ಮತ್ತು ಶಕ್ತಿಯುತವಾದ ಜೀವನಕ್ಕೆ ಯೋಗ್ಯತೆ ಹೊಂದಿದ್ದೀನಿ, ನನ್ನ ಮನಸ್ಥಿತಿ ನನ್ನ ಭವಿಷ್ಯವನ್ನು ರೂಪಿಸುತ್ತೆ, ನಾನು ಸಕಾರಾತ್ಮಕವಾಗಿ ಆರೋಗ್ಯಕರ ಆಯ್ಕೆಗಳನ್ನೇ ಮಾಡ್ತಾ ಇದ್ದೀನಿ, ನಾನು ಸರಿಯಾದ ದೇಹದ ತೂಕವನ್ನ ಹೊಂದಿದ್ದೀನಿ ಮತ್ತು ಅದನ್ನೇ ಕಾಪಾಡ್ಕೋತೀನಿ, ಪ್ರತಿ ಶ್ವಾಸದೊಂದಿಗೆ ನನ್ನಲ್ಲಿರುವ ನಕಾರಾತ್ಮಕತೆ ಹೊರಗೆ ಹೋಗಿ ನನ್ನ ದೇಹ ಗುಣಮುಖವಾಗ್ತಾ ಇದೆ, ನನ್ನ ದೇಹದ ಮೇಲೆ ನನಗೆ ನಂಬಿಕೆ ಇದೆ, ಒಳ್ಳೆಯ ಜೀವನಕ್ಕೆ ಪೂರಕವಾಗುವುದಕ್ಕೆ ನಾನು ಅದನ್ನು ನೋಡ್ಕೋತೀನಿ, ಅದು ನನ್ನನ್ನು ನೋಡ್ಕೊಡುತ್ತೆ. ನಮ್ಮ ಜೀವನದ ಕಥೆಯ ಲೇಖಕರು ನಾವೇ. ಆದ್ರಿಂದ ನಮ್ಮ 2024 ಈ ಇಸ್ವಿಯಲ್ಲಿ ಒಳ್ಳೆಯ ಜೀವನ ಆರೋಗ್ಯಕರ ಜೀವನವನ್ನ ನಾವು ಸಾಗಿಸ್ಬೇಕು ಅಂತಂದ್ರೆ ಏನೇನು ನಮ್ಮ ಗುರಿಗಳಿರಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಒಂದು ನಾಣ್ಣುಡಿ ಇದೆ, ನೋಬಡಿ ಪ್ಲಾನ್ಸ್ ಟು ಫೇಲ್ ಬಟ್ ಎವ್ರಿಬಡಿ ಫೇಲ್ಸ್ ಟು ಪ್ಲಾನ್ ಅಂತ. ಅಂದ್ರೆ ಯಾರು ಕೂಡ ಫೇಲ್ ಆಗ್ಬೇಕು ಅಂತ ಪ್ಲಾನ್ ಮಾಡಲ್ಲ, ಯಾರು ಪ್ಲಾನ್ ಮಾಡಲ್ಲ ಅದರಿಂದ ಫೇಲ್ ಆಗ್ತಾರೆ ಅಂತ. ನಾವು ಈ ತಪ್ಪನ್ನ ಮಾಡೋದ್ ಬೇಡ. ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮ ಆರೋಗ್ಯದ ಗುರಿಗಳಿರಬೇಕು, ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋ ಸರಿಯಾದ ಪ್ಲಾನ್ ಇದ್ರೆ ಖಂಡಿತವಾಗಿ ಸುಗಮವಾಗಿ ಸುಲಭವಾಗಿ ನಾವು ಇದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನ ಸಾಗಿಸ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ. ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ 2024 ಇಸ್ವಿಯ ಆರೋಗ್ಯದ ಗುರಿಗಳು ಈ ವಿಡಿಯೋವನ್ನ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವರ ಜೊತೆ, ಫ್ರೆಂಡ್ಸ್ ಗಳ ಜೊತೆ, ಮನೆಯವರ ಜೊತೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಕೋಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮಸ್ಕಾರ.